ಸೊ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ಈ ಹೋಟ್ಲಲ್ಲಿ. ಹೋಟಲ್ ನ್ಯೂ ಬ್ರಹ್ಮ ಲಿಂಗೇಶ್ವರ ಅನ್ನೋದು ಹೋಟ್ಲಲ್ಲಿ. ಇಡ್ಲಿ ವಡೆ ಎಲ್ಲ ಹಾಗೆ ಈಗ ಕಾಫಿ ಕುಡ್ಕೊಂಡು ಕೊಲ್ಲೂರ್ ಕಡೆ ನಮ್ಮ ಪಯಣ. ಹೃದಯ ಹಾಡುವ ಉಸಿರಾಲಿಗೆ ಯಾವ ಬೇಲಿ. ಕೊಲ್ಲೂರಿಗೆ ರೀಚ್ ಆದ್ವಿ ಸ್ನೇಹಿತರೆ. ಸೊ ಈಗ ಪಾರ್ಕಿಂಗ್ ಮಾಡಿ ಒಂದು ಲೈನ್ ಸೋಡಾ ಕುಡ್ದು ದರ್ಶನ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಕುಂದಾಪುರಕ್ಕೆ ಹೋಗ್ತೀವಿ. ನೆರಳೈತೆ ನೋಡ್ಬಯ್ಯ ಮುಂದೆ. ಕೊಲ್ಲೂರಲ್ಲಿ ದರ್ಶನ ಎಲ್ಲ ಮುಗಿತು ಸ್ನೇಹಿತರೆ. ಸ್ವಲ್ಪ ರಶ್ ಇತ್ತು, ಬಟ್ ಯಾರೋ ಗೊತ್ತಿರೋರು ಇದ್ರು, ಸ್ವಲ್ಪ ಒಳಗೆ ಬಿಡಿಸಿದ್ರು. ಸೊ ಈಗ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಇಲ್ಲಿಂದ ಕುಂದಾಪುರಕ್ಕೆ ಬಿಡ್ತೀವಿ. ಚೆನ್ನಾಗಿತ್ತು, ಒಳ್ಳೆ ದರ್ಶನ ಆಯಿತು. ಸೊ ಊಟದಾಲು ಕೊಲ್ಲೂರಲ್ಲಿ. ಸೊ ಇಲ್ಲೇ ಮುಖಾಮುಖ ದೇವಸ್ಥಾನದಲ್ಲೇ ಊಟ ಮಾಡಿಕೊಂಡು ಈಗ ಹೊರಡೋಣ. ನೋಡಿ, ಊಟದ ಡೈನಿಂಗ್ ಹಾಲ್ ಇದು. ಸೊ ಒಳ್ಳೆ ಊಟ ಮಾಡಿದ್ವಿ. ಅನ್ನ ಸಾಂಬಾರು, ಅನ್ನ ರಸಂ, ಮಜ್ಜಿಗೆ, ಪಾಯಸ ಎಲ್ಲ ಇತ್ತು. ಸೊ ಬೊಫೆ ಥರ ಇಲ್ಲಿ ಕೊಲ್ಲೂರಲ್ಲಿ ನೋಡಿ, ಈ ಥರ ಅಲ್ಲೇ ಹಾಕಿಸ್ಕೊಂಬಂದು ಇಲ್ಲಿ ಕೆಳಗಡೆ ಕೂತ್ಕೊಂಡು ತಿನ್ನೋದು. ಒಳ್ಳೆ ಟೇಸ್ಟ್ ಇತ್ತು, ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿ ಈಗ ಕುಂದಾಪುರದ ಕಡೆ ನಮ್ಮ ಪಯಣ. ಗೈಸ್, ಕೊಲ್ಲೂರಲ್ಲಿ ಈಗ ದರ್ಶನ ಮಾಡಿಕೊಂಡು ಈಗ ಕುಂದಾಪುರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 30 ಕಿಲೋಮೀಟ್ರ 35 ಕಿಲೋಮೀಟ್ರ್ ಇದೆ. ಬಿಸಿಲು ಮಾತ್ರ ಹೆಂಗಿದೆ ಅಂದರೆ ಕಾಲು ಕೆಳಗಿಡೋಕ್ಕಾಗಲ್ಲ, ಚಪ್ಪಲಿ ಇಲ್ದಿರೆ, ಅಷ್ಟು ಬಿಸಿಲಿದೆ. ಸೊ ಗಾಡ್ ಸೆಕ್ಷನ್ ಬೇರೆ. ಸೊ ಈಗ ಕುಂದಾಪುರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಧರ್ಮಸ್ಥಳಕ್ಕೆ, ಆಮೇಲೆ ಕುಕ್ಕೆಗೆ, ಅದಾದಮೇಲೆ ಬೆಂಗಳೂರು ಮನೆಗೆ. ಸೊ ಬನ್ನಿ, ಬಾಂಧವ್ಯ ದಾರಿಯಲ್ಲಿ ಸಿಗ್ತೀವಿ. ಹೋಟ್ಲು ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಬೋರ್ಡಿಂಗು ಮಾಮೂಲಿ, ವಿ ಐ ಪಿಗಳು ಮಾತ್ರ ಎಂಟ್ರಿ ಏನು ಲೋಕಲ್ಸ್ಗೆ. ಇನ್ನಿಂದ ಕಾಣಿಸ್ತದೆ, ಸೈಡ್ ವ್ಯೂ ಕಾಣುತ್ತೆ ಅಷ್ಟೆ. ಬ್ಯಾಕ್ ಸೈಡು ಕೊಡಚಾದ್ರಿ ಬೆಟ್ಟನಾ? ಏನು ವ್ಯೂ ಪಾಯಿಂಟ್ ಅಷ್ಟೇನಲ್ಲಿ ಕೊಡಚಾದ್ರಿ ಇಲ್ಲಿ ಇವಾಗ ಅಲ್ಲ ಹೇಳಿದ್ದು, ನೀವು ಹೋಯ್ತೀರಾ ಅಂದ್ರೆ ಕರ್ಕೊಂಡು.